ಕರ್ನಾಟಕ ಟಿವಿಗೆ ಸ್ವಾಗತ. ನಾವು ಹೆಚ್ಚಾಗಿ ತಿನ್ನುವ ಹಣ್ಣು ಅಂದ್ರೆ ಬಾಳೆಹಣ್ಣು. ಎಲ್ಲಾ ಸೀಸನ್ನಲ್ಲೂ ಸಿಗುವ, ಕೈಗೆಟಕುವ ಬೆಲೆಗೆ ಸಿಗುವ ಹಣ್ಣು ಅಂದ್ರೆ ಬಾಳೆಹಣ್ಣು. ನಾವೀಗಾಗಲೇ ಬಾಳೆಹಣ್ಣನ್ನ ತಿನ್ನುವುದರಿಂದ ಆರೋಗ್ಯಕ್ಕಾಗುವ ಪ್ರಯೋಜನಗಳೇನು ಅನ್ನೋ ಬಗ್ಗೆ ಹೇಳಿದ್ದೇವೆ. ಇಂದು ನಾವು ಬಾಳೆಕಾಯಿ ತಿನ್ನುವುದರಿಂದ ಆರೋಗ್ಯಕ್ಕಾಗುವ ಪ್ರಯೋಜನಗಳ ಬಗ್ಗೆ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬಾಳೆಕಾಯಿ ಎಂದ ಕೂಡಲೇ ಎಲ್ಲರಿಗೂ ಥಟ್ ಅಂತ ನೆನಪಿಗೆ ಬರುವುದು ಬಾಳೆಕಾಯಿ ಚಿಪ್ಸ್. ಬಾಳೆಕಾಯಿಯಿಂದ ಪಲ್ಯ, ಸಾರು ಇತ್ಯಾದಿ ಪದಾರ್ಥಗಳನ್ನ ಮಾಡಲಾಗುತ್ತೆ. ಇದು ಆರೋಗ್ಯಕ್ಕೂ ಉತ್ತಮವಲ್ಲದೆ ರುಚಿಯಾಗಿಯೂ ಇರುತ್ತೆ. ಬಾಳೆಕಾಯಿಯಲ್ಲಿ ಪೊಟ್ಯಾಸಿಯಂ ಅಂಶ ಹೆಚ್ಚಾಗಿದ್ದು ಹೃದಯ ಸಂಬಂಧಿ ಕಾಯಿಲೆ ಇರುವವರು ಬಾಳೆಕಾಯಿ ಸೇವನೆ ಮಾಡಬೇಕು. ಮಿತವಾಗಿ ಬಾಳೆಕಾಯಿ ಸೇವನೆ ಮಾಡಿದ್ರೆ ಹೃದಯ ಸಂಬಂಧಿ ಕಾಯಿಲೆ ಬರದಂತೆ ತಡೆಗಟ್ಟಬಹುದು. ನಿಮಗೆ ಉದರ ಸಮಸ್ಯೆ ಅಂದ್ರೆ ಹೊಟ್ಟೆ ನೋವು ಅಥವಾ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆ ಇದ್ದಲ್ಲಿ ಬಾಳೆಕಾಯಿಯನ್ನ ಸೇವಿಸಿ. ಇದನ್ನ ಮಿತವಾಗಿ ತಿಂದರೆ ಇದು ಔಷಧಿಯಂತೆ ಕೆಲಸ ಮಾಡುತ್ತೆ. ಅದೇ ಅಗತ್ಯಕ್ಕಿಂತ ಹೆಚ್ಚು ಬಾಳೆಕಾಯಿ ಸೇವನೆ ಮಾಡಿದ್ರೆ ಶಮನವಾಗಬೇಕಿದ್ದ ಹೊಟ್ಟೆ ನೋವು ಹೆಚ್ಚಾಗುತ್ತೆ. ನಿಮ್ಮ ದೇಹಕ್ಕೆ ವಿಟಮಿನ್ ಅವಶ್ಯಕತೆ ಇದ್ದಲ್ಲಿ ಬಾಳೆಕಾಯಿ ಪದಾರ್ಥ ಸೇವನೆ ಮಾಡಿ. ಇನ್ನು ನೀವು ಯಂಗ್ ಆಗಿ ಕಾಣಬೇಕಂದ್ರೆ ಕೂಡ ಬಾಳೆಕಾಯಿ ಸೇವನೆ ಮಾಡಿ. ಇದರ ಸೇವನೆಯಿಂದ ಮುಖದ ಮೇಲಿನ ಸುಕ್ಕು ಕಡಿಮೆಯಾಗುತ್ತೆ. ಮಿತವಾಗಿ ಬಾಳೆಕಾಯಿ ಸೇವನೆ ಮಾಡುವುದರಿಂದ ತ್ವಚೆಗೆ ಸಂಬಂಧಿಸಿದ ಸಮಸ್ಯೆಗೆ ಮುಕ್ತಿ ಸಿಗುತ್ತೆ. ಇನ್ನು ಅಗತ್ಯಕ್ಕಿಂತ ಹೆಚ್ಚು ಬಾಳೆಕಾಯಿ ಸೇವನೆ ಮಾಡಬೇಡಿ. ಇದರಿಂದ ಕೀಲು ನೋವು ಬರಬಹುದು, ಹೊಟ್ಟೆ ಹಾಳಾಗಬಹುದು. ನಿಮಗೆ ಬಾಳೆಕಾಯಿ ಸೇವನೆ ಮಾಡಿದ್ರೆ ಅಲರ್ಜಿ ಎಂದಾದಲ್ಲಿ ಈ ಬಗ್ಗೆ ವೈದ್ಯರ ಬಳಿ ವಿಚಾರಿಸಿ ನಂತರ ಸೇವನೆ ಮಾಡುವುದು ಉತ್ತಮ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.